ಅಧ್ಯಾಯ ಮತ್ತಾಯ ಹದಿನಾರನೇಯ ವಚನ ಯೇಸು ಪರಿಸಾಯರ ಮತ್ತು ಸದ್ದುಕಾಯರ ವಿಷಯವಾಗಿ ಎಚ್ಚರಿಕೆ ಕೊಟ್ಟದ್ದು ತರುವಾಯ ಪರಿಸಾಯರು ಸದ್ದುಕಾಯರು ಬಂದು ಆತನನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಹೇಳಿದರು ಹೇಳಿದರು ಆತನವರಿಗೆ ಸಂಜೆ ವೇಳೆಯಲ್ಲಿ ನೀವು ಆಕಾಶವು ಕೆಂಪಾಗಿದೆ ನಿರ್ಮಲ ನಿರ್ಮಲ ದಿನ ಬಂದ್ ಬರುವುದು ಅನ್ನುತ್ತೀರಿ ಬೆಳಗ್ಗೆ ಬಳಿಕ ಆಕಾ ಆಕಾಶವು ಮೋಡ ಮುಚ್ಚಿಕೊಂಡು ಕೆಂಪಾಗಿದೆ ಈ ಹೊತ್ತು ಮಳೆ ಗಾಳಿ ಅನ್ನುತ್ತೀರಿ ಅಲ್ಲವೇ ಆಕಾಶದ ಸ್ಥಿತಿ ಅನ್ನು ನೋಡಿ ಇದು ಹೀಗೆ ಅದು ಹಾಗೆ ಅನ್ನು ಅನ್ನುವುದಕ್ಕೆ ಬಲ್ಲಿರಿ ಆದರೆ ಈ ಕಾಲದ ಸೂಚನೆಗಳನ್ನು ತಿಳುಕೊಳ್ಳಲಾರಿರಿ ಅಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯಗಳನ್ನು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ ಆದರೆ ಯೋಹನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವದ್ದೂ ಇದಕ್ಕೆ ಸಿಕ್ಕುವುದಿಲ್ಲ ಎಂದು ಉತ್ತರ ಕೊಟ್ಟು ಕೊಟ್ಟು ಅವರನ್ನು ಬಿಟ್ಟು ಹೋದನು ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವ ಕೊಳ್ಳುವುದನ್ನು ಮರೆತು ಆಚೆ ದಡಕ್ಕೆ ಬಂದಾಗ ಏಸು ಅವರಿಗೆ ಎಚ್ಚರಿಕೆಯ ಪರಿಸ ಇರೋ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಲು ಅವರು ನಾವು ರೊಟ್ಟಿ ಬುತ್ತಿ ಕಟ್ಟುಕೊಳ್ಳದೆ ಬಂದವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು ಏಸು ಇದನ್ನು ತಿಳಿದು ಅಲ್ಪ ವಿಶ್ವಾಸಿಗಳೇ ರೊಟ್ಟಿ ಅಲ್ಲವಲ್ಲ ಎಂದು ನಿಮ್ ರೊಟ್ಟಿ ನಿಮ್ಮೊಳಗೆ ಮಾತಾಡಿಕೊಳ್ಳುವುದಕ್ಕೆ ನೀವು ಇನ್ನು ಗ್ರಹಿಸಲಿಲ್ಲವೋ ನಿಮಗೆ ನೆನಪಿಲ್ಲವೋ ಆ ಐದು ರೊಟ್ಟಿಗಳನ್ನು ಐದು ಸಾವಿರ ಜನರಿಗೆ ಹಂಚಿಕೊಟ್ ಹಂಚಿಸಿದಾಗ ಎಷ್ಟು ಪುಟ್ಟಿ ತುಂಬಿಟ್ಟಿರಿ ಇಲ್ಲವೇ ಆ ಏಳು ರೊಟ್ಟಿಗಳನ್ನು ನಾಲ್ಕು ಸಾವಿರ ಜನರಿಗೆ ಹಂಚಿದಾಗ ಎಷ್ಟು ಎಡೆಗೆ ತುಂಬಿ ಎಡೆಗೆ ತುಂಬಿಟ್ಟಿರಿ ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬದ್ದು ನಿಮಗೆ ತಿಳಿಯದೇ ಇರುವುದು ಹೇಗೆ ಎಚ್ಚರಿಕೆ ಪರಿಸಾಯರ ಮತ್ತು ಸದ್ದುಖಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು ಆಗ ಅವರು ರೊಟ್ಟಿಯು ಹುಳಿ ರೊಟ್ಟಿಯು ಹುಳಿ ಹಿಟ್ಟನ್ನು ಕುರಿತು ಎಚ್ಚರಿಕೆ ಆಗಿರಿ ಎಂಬದ್ದು ಇರ ಎಚ್ಚರಿಕೆ ಆಗಿರಬೇಕೆಂಬದ್ದು ಆತನು ತಮಗೆ ಹೇಳಲಿಲ್ಲ ಪರಿಸಾಯರ ಮತ್ತು ಸದ್ದುಖಾಯರ ಬೋಧನೆಯನ್ನು

ಮತ್ತಾಯ ಹದ್ನಾರು ಎಷ್ಟಿಂದ ಬ್ರದರ್ ಮತ್ತಾಯ ಹದ್ನಾರನೇ ಅಧ್ಯಾಯ ಹ್ಮ್ ಹದ್ಮೂರದನೇ ವಚನದಿಂದ ಇಪ್ಪತ್ತನೇ ವಚನದವರೆಗೂ ಸಿಸ್ಟರ್ ಏಸು ಪಿಲೀಪನ ಐಸೆರೆಯ ಒಬ್ಬ ಪಟ್ಟಣದ ಪ್ರ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನು ಮನುಷ್ಯ ಕುಮಾರ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು ನಿನ್ನನ್ನು ಕೆಲವರು ಸೈನಿಕನಾದ ಯಹೋ ಸ್ಥಾನಿಕನಾದ ಯೋಹಾನನು ಗೌರವ ಸಹಿತ ವಾಯ್ಸ್ ವಯಸ್ಸು ಹೇಳಿದರು ಆತನು ಅವರನ್ನು ಆದರೆ ನೀವು ನನ್ನನ್ನು ಯಾರನ್ನು ಯಾರನ್ನುತ್ತೀರ ಎಂದು ಕೇಳ ಪೇತ್ರನು ನೀನು ಬರೆ ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಯೇಸು ಯಹೋನನ ಮಗನಾದ ಸಿಮನನೆ ನೀನು ಧನ್ಯನು ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದ ತಿಳಿಸಿದ್ದನು ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ ಅದೇನೆಂದರೆ ನೀನು ಪೇತ್ರನು ಈ ಬಂಡೆಯ ಮೇಲೆ ಮೇಲೆ ನನ್ನ ಸಭೆಯನ್ನು ಕಟ್ಟು ಕಟ್ಟುವೆನು ಪಾತಾಳ ಪಾತ ಪಾತಾಳ ಲೋಕದ ಬಲ ಬಲವು ಅದನ್ನು ಹೋಲಿ ಹೋಲಿಸಲಾರದು ಪರಲೋಕ ರಾಜ್ಯದ ಬೀಗದ ಕೈಗಳು ನನಗೆ ಕೊಟ್ಟಿ ಕೊಡುವೆವು ಕೊಡುವೆನು ಕೊಡುವೆನು ಭೂಲೋಕದಲ್ಲಿ ನೀನು ಯಾವುದನ್ನು ಗಂಡ್ ಕಟ್ಟುತ್ತೀಯೋ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಪರಲೋಕದಲ್ಲಿಯೂ ಕಟ್ಟುವುದು ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅದನ್ನು ಈಗ ಆತನು ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದನು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಈಗ ಮತ್ತಾಯ ಹದಿನಾರನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟನೇ ವಚನದವರೆಗೂ ಹುಷಾರ್ ಶಿಷ್ಯ ಓದ್ಬೇಕಂತ ಕೇಳ್ಕೊಂತೀನಿ ಅಂದಿನಿಂದ ಏಸು ಕ್ರಿಸ್ತನು ತಾನು ಎರಸುಲೆಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೋ ಮಹಾಯಾಜಕರಿಂದಲೋ ಶಾಸ್ತ್ರಿಗಳಿಂದಲೋ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು ಮಮ್ಮಿದು ಅಂದಿನಿಂದ ಯೇಸುಕ್ರಿಸ್ತನು ತಾನು ಎರಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾ ಅಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು ಆಗ ಪೇತನು ಆತನ ಕೈ ಹಿಡಿದು ಸ್ವಾಮಿ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನನಗೆ ನೀನು ವಿಘ್ನವಾಗಿದ್ದಿ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು ಮತ್ತು ಏಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನೋ ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು ನಿಮಗೆ ನಿಜವಾಗಿ ಹೇಳುತ್ತೇನೆ ಇಲ್ಲಿ ನಿಂತಿರುವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು ಈಗ ಮತ್ತಾಯ ಹದಿನೇಳನೇ ಅಧ್ಯಾಯ ಒಂದರಿಂದ ಹದ್ಮೂರನೇ ವಚನದವರೆಗೂ ಗಂಗ್ ಗಂಗಮ್ಮ ಶೀಷ್ರು ಓದ್ಬೇಕಂತ ಕೇಳ್ಕೊಂತೀನಿ ಓದ್ತೀನಿ ಏಸು ಪ್ರಕಾಶ ರೂಪವನ್ನು ಧರಿಸಿದ್ದು ಆ ಆರು ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು ಯಕುಬನನ್ನು ಇವ ಇವನ ತಮ್ಮನಾದ ಯೋಹನನ್ನು ಮಾತ್ರ ಮಾತ್ರ ಹಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆ ಆಯಿತು ಆತನು ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು ಆತನ ವಸ್ತ್ರಗಳು ಬೆಳಕಿನಂತೆ ಬೆಳಕಿನಂತೆ ಬೆಳ್ಳಗಾದವು ಇದಲ್ಲದೆ ಮೋಶೆಯ ಎಲಿಯನು ಆತನ ಸಂಗಡ ಮಾತಾಡುತ್ತಿದ್ದರು ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡನು ಕೊಂಡರು ಆಗ ಪೇತ್ರನು ಯೇಸುವಿಗೆ ಸ್ವಾಮಿ ನಾವು ಇಲ್ಲೇ ಇರುವುದು ಒಳ್ಳೇದು ಅಪ್ಪಣೆ ಆದರೆ ಇಲ್ಲೇ ಮೂರು ಪ್ರಾಣ ಸಾಲಿ ಪ್ರಾಣಸಾಲಿಗಳನ್ನು ಕಟ್ಟುವೆನು ಕಟ್ಟುವೆನು ಸಾಲನ್ನು ಕಟ್ಟುವೆನು ನಿನ್ ನಿನಗೊಂದು ಮೋಶಗೊಂದು ಎಲಿಯನಿಗೊಂದು ಎಂದು ಹೇಳಿದನು ಹೀಗೆ ಮಾತಾಡುತ್ತಿರುವ ತಿರುವಾಗಲೇ ಆಕಾಶ ಕಾಂತಿ ಉಳ್ಳ ಮೋಡವು ಅವರ ಮೇಲೆ ಕವಿತು ಇದಲ್ಲದೆ ಆ ಆ ಮೋಡಗಳಿಂದ ಆ ಈತನ ಈತನ ಪ್ರಿಯನ ಪ್ರಿಯನಾಗಿರುವ ನನ್ನ ಮಗನು ಆತನನ್ನು ಈತನನ್ನು ನಾನು ಮೆಚ್ಚಿದ್ದೇನೆ ಈತನು ಈ ಈತನ ಮಾತನ್ನು ಕೇಳಿರಿ ಎಂದು ಎಂಬ ಆಕಾಶವಾಣಿ ಆಯಿತು ಶಿಷ್ಯರು ಇದನ್ನು ಇದನ್ನು ಕೇಳಿ ಬಾಳವಾಗಿ ಹೆದರಿ ಬರಲು ಬರಲು ಬಿದ್ದರು ಆದರೆ ಯೇಸು ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ ಹೇಳಿರಿ ಹೆದರಬೇಡಿರಿ ಅಂದನು ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವಿನ ಹೊರತು ಯೇಸುವಿನ ಹೊರತು ಮತ್ತಾರನ್ನು ಕಾಣಲಿಲ್ಲ ಅವರು ಅವರು ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ ನೀವು ಈಗ ನೀವು ಈಗ ಕಂಡ ದರ್ಶನವನ್ನು ಮನುಷ್ಯ ಕುಮಾರನು ಮನುಷ್ಯ ಕುಮಾರನು ಸತ್ತು ಜೀವಿತನಾಗಿ ಎದುರಿಸಲ್ ತನಕ ಯಾರಿಗೂ ಕೇಳಬೇಡರೆಂದು ಖಂಡಿತವಾಗಿ ಹೇಳಿದನು ಆಗ ಆತನ ಶಿಷ್ಯರು ಎಲಿಯನು ಮೊದಲು ಬರುವನು ಬರುವುದು ಅಗತ್ಯವೆಂಬುದಾಗಿ ಶಾಸ್ತ್ರಗಳ ಶಾಸ್ತ್ರಗಳು ಹೇಳಿ ಹೇಳ್ತಾರಲ್ಲ ಇದನ್ ಇದು ಹೇಗೋ ಎಂದು ಆತನನ್ನು ಕೇಳಿದ್ದಕ್ಕೆ ಆತನು ಎಲೆಯನ್ನು ಬರು ಬಂದ ಬರುವುದು ನಿಜ ಎನ್ ಎಂಬ ಬಂದು ಎಲ್ಲವನ್ನು ಎಲ್ಲವನ್ನು ತಿರುಗಿ ಸರಿ ಮಾಡಿ ಮಾಡುವನು ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಎಳಿಯನು ಬಂದು ಹೋದನು ಜನರು ಅವನ ಗುರುತು ಅರಿಯದೆ ಮತ್ತು ತಮ್ಮ ತಮ್ಮ ಮನಸ್ಸಿಗೆ ಬಂದ್ ಬಂದಂತೆ ಅವನಿಗೆ ಮಾತ್ ಮಾಡಿದರು ಮಾಡಿದರು ಅವ ಅವನಿಗಾದಂತೆ ಮನುಷ್ಯ ಕುಮಾರನಿಗೆ ಸಹ ಅವರ ಕಡೆಯಿಂದ ಅವರ ಕಡೆಯಿಂದ ಹಿಂಸೆಯನ್ನು ಹಿಂಸೆಯನ್ನು ಎಂದು ಹಿಂಸೆಯನ್ನು ಒಂದು ಎಂದು ಉತ್ತರ ಎಂದು ಉತ್ತರ ಕೊಟ್ಟನು ಆಗ ಆಗ ಸ್ಥಾನಿಕನಾದ ಯುಹಾನನ ವಿಷಯ ವಿಷಯವಾಗಿ ತಮಗೆ ಈ ಮಾತನ್ನು ಹೇಳಿದ ಹೇಳಿದ್ದೇನೆಂದರೆ ಹೇಳಿದ್ದನೆಂದು ಶಿಷ್ಯರು ತಿಳಿದುಕೊಂಡರು ಈಗ ಮತ್ತಾಯ ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಇಪ್ಪ ಇಪ್ಪತ್ತೊಂದನೇ ಹಾರಿ ಹ್ಮ್ ಹದ್ನಾಲ್ಕನೇ ವಚನದಿಂದ ಇಪ್ಪತ್ತೊಂದನೇ ವಚನದವರೆಗೂ ಶಾಂತಮ್ಮ ಶಿಷ್ಯ ಓದ್ಬೇಕಂತ ಕೇಳ್ಕೊಂತೀವಿ ಶಿಶರ್ ಅವರು ಇವಾಗ ಎಲ್ಲೋ ಆಚೆಗಡೆ ಇದ್ದಾರಂತೆ ಅದಕ್ಕೆ ಬ್ರದರ್ ಓದಕ್ ಓದಕ ಬ್ರದರ್ ಬ್ರದರ್ ಇನ್ನ ಒಂದೆರಡು ನಿಮಿಷ ಓದ ಓಕೆ ಬ್ರದರ್ ಸರಿ ಸಿಸ್ಟರ್ ಹಾ ಬ್ರದರ್ ಸಿಸ್ಟರ್ ರೋಮನ್ ತಾಯ 17ನೇ ಅಧ್ಯಾಯ 14ನೇ ವಾಚನದಿಂದ 21ನೇ ವಾಚನದವರೆಗೂ ಬ್ರದರ್ ಬ್ರದರ್ ನಾನು ಓದಿದ್ನಲ್ಲ ಕಮಲಮ್ಮ ಸಿಸ್ಟರ್ ಓದ ನೀ ಓದ ಇವತ್ತು आई तो ब्रदर सिस्टर दो सरी सरी सिस्टर आई तो कमला बहुत बेका बहुत बेकंद्र है बहुत थी नहीं उधर वन में चौने में साल पड़ गया आह ब्रदर वो बहुत बहुत आई बहुत थी नहीं ब्रदर नहीं बहुत बहुत

ಮೂರ್ಛಾ ರೋಗಿಯನ್ನು ಸ್ವಸ್ಥ ಮಾಡಿದ್ದು ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲುರಿ ವಂದಿಸಿ ಸ್ವಾಮಿ ನನ್ನ ಮಗನನ್ನು ತರುಣಿಸು ಅವನು ಮೂರ್ಛಾ ರೋಗದಿಂದ ಬಹಳ ಕಷ್ಟಪಡುತ್ತಾನೆ ಹಾಗಾಗಿ ಬೆಂಕಿಯಲ್ಲಿಯೂ ಹಾಗಾಗಿ ನೀರು ನೀರಿನಲ್ಲಿಯೂ ಬೀಳುತ್ತಿರುವನು ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರಕೊಂಡು ಬಂದಿದ್ದೆನು ಆದರೆ ಅವನಿಗೆ ವಾಸ ಮಾಡುವುದಕ್ಕೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತಂದನು ಅದಕ್ಕೆ ಯೇಸು ಎಲ್ಲ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಅವನನ್ನು ಇಲ್ಲಿ ನನ್ನ ಬಳಿಗೆ ತಕೊಂಡು ಬನ್ನಿರಿ ಅಂದನು ಏಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥವಾಯಿತು ತರುವಾಯ ಶಿಷ್ಯರು ಏಕಾಂತವಾಗಿ ಏಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸಾಸುವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು ಮತ್ತು ನಿಮ್ಮ ಕೈ ನಿಮ್ಮ ಕೈಯಿಂದಾದ ಕೈಯಿಂದಾಗದಂತದ್ದು ಒಂದೂ ಇರುವುದಿಲ್ಲ ಅಂದನು ಈಗ ಮತ್ತಾಯ ಹದಿನೇಳನೇ ಅಧ್ಯಾಯ ವಚನದಿಂದ ಇಪ್ಪತ್ತ್ ಮೂರನೇ ವರ್ಷದವರೆಗೂ ಮಂಜಮ್ಮ ಇಪ್ಪತ್ತೆರಡರಿಂದ ಇಪ್ಪತ್ ಮೂ ಇಪ್ಪತ್ ಮೂರವರೆಗೆ ಯೇಸು ತನ್ನ ಮರಣವು ಪುನರ್ತಾನವನುಗಳನ್ನು ಎರಡನೇ ಸಾರಿ ತಿಳಿಸಿದ್ದು ಆವ ಅವರು ಗಲಿಲಾಯದಲ್ಲಿ ಗುಂಪು ಗುಂಪಾಗಿ ಕೂಡಿತ್ತ ಇರುವಾಗ ಯೇಸು ಅವರಿಗೆ ಮನುಷ್ಯ ಕುಮಾರನು ಕುಮಾರನನ್ನು ಮನುಷ್ಯರ ಕೈಯಲ್ಲಿ ಒಪ್ಪಿಸಿ ಕೋಟಾದ ದೊಡಲ್ಪಡುವುದು ಕೊಡಲ್ಪಡೋದನ್ನು ಕೊಡಲ್ಪಡುವುದನ್ನು ಅವರು ಆತನ ಆತನನ್ನು ಕೊಲ್ಲಿ ಕೊಲ್ಲುವರು ಕೊಲ್ಲುವರು ಸತ್ತ ಮೂರ್ ಸತ್ ಸತ್ತ ಮೂರನೇ ದಿನದಲ್ಲಿ ಏ ಸತ್ತ ಮೂರನೇ ದಿನದಲ್ಲಿ ದಲ್ಲಿ ಆತನು ಜೀವಿತವಾಗಿ ಎಬ್ಬಿಸಲ್ಪಟ್ಟ ವಾನು ಎಂದು ಹೇಳಿ ಹೇಳಿದ್ದಾನು ಹೇಳಿದನು ಆ ದಾರೆ ಅದ ಅದನ್ನು ಕೇಳಿ ಅವರು ಬಹು ಬಹು ಬಹಳ बाहर लड़का पटरों टैंक के ब्रदर टैंक के सिस्टर इगाम मतलब हद निकलने दिया यार इप्पत ताकरें तो इप्पत चोर नमासे ने भर को प्रिया सिंह ट्रॉट बगान था कैलकॉन चेने प्रिया सिस्टर हम ये रोड हाँ ना क्या फिल्म अन्य ये लेंड ये लो ಮತ್ತಾಯ ಹದಿನೇಳನೇ ಅಧ್ಯಾಯ ಇಪ್ಪತ್ನಾಲ್ ನಾಲ್ಕುನೇ ವಚನದಿಂದ ಇಪ್ಪತ್ತ್ ಏಳನೇ ವಚನದವರೆಗೂ ಆ ಅವರು ಎಪೇರ್ನೌವಿಗೆ ಎಪೇರ್ ಯೇಸು ಮತ್ತೆ ತೆರಿಗೆಯನ್ನು ಕೊಟ್ಟ ತೀರಿ ರೀತಿಯಿಂದ ತಾನು ದೇವಕುಮಾರನೆಂದು ತೋರಿಸಿದ್ದು ಅವರು ಕಪೇರ್ ನವಮಿಗೆ ಬಂದಾಗ ದೇವಾಲಯಕ್ಕಾಗಿ ತೇರಿಗೆಯನ್ನು ತೇರಿಗೆಯನ್ನು ಎತ್ತುವರು ಎತ್ತುವವರು ಪೇತ್ರನ ಬಳಿ ಪೇತ್ರನ ಬಳಿಗೆ ಬಂದು ನಿಮ್ಮ ಬೋಧಕನು ದೇವಾಲಯದ ತೇರಿಗೆಯಲ್ಲಿ ತೆರಿಗೆಯನ್ನು ಸಲ್ಲಿಸ ಸಲ್ಲಿ ಸುವದಿಲ್ಲವೇ ಸಲ್ಲಿಸುವುದಿಲ್ಲವೆ ಎಂದು ಕೇಳಲು ಹೌದು ಸಲ್ಲಿಸು ಸಲ್ಲಿಸುವನು ಅಂದನು ಪೇತ್ರನು ಮನೆಯೊಳಕ್ಕೆ ಬಂದಾಗ ಏಸು ಅವನಿಗಿಂತ ಮೊದಲೇ ನಿಗೆ ಸಿಮೋನಿನ ಸಿಮೋನಾ ನಿನಗೆ ಹೇಗೆ ತೋರುತ್ತದೆ ಭೂಲೋಕದ ಅರಸರು ಸುಂಕವನ್ ಸುಂಕವನ್ನಾಗಲಿ ಮಂಡೆ ತೆರಿಗೆಯನ್ನಾಗಲಿ ಯಾರಿಂದ ತೆಗೆದು ಕೊಳ್ಳುತ್ತಾರೆ ನಮ್ಮ ಮಕ್ಕಳಿಂದಲೂ ಬೇರೆ ಯಾವ ರಿಂದಲೂ ಬೇರೆಯವರಿಂದಲೂ ಎಂದು ಕೇಳಿದನು ಅವನು ಬೇರೆಯವರಿಂದ ಬೇರೆಯವರಿಂದ ಎಂದು ಉತ್ತರ ಕೊಡಲು ಏಸು ಅವನಿಗೆ ಹಾಗಾದರೆ ಮಕ್ಕಳು ಅದಕ್ಕೆ ಒಳಗಾದವರಲ್ಲವಲ್ಲ ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು ಎತ್ತು ಆದರ ಅದರ ಬಾಯಿ ತೆಗೆದು ನೋಡಿದರೆ ಅದರಲ್ಲಿ ಒಂದು ರೂಪಾಯಿ ಸಿಕ್ಕುದು ಸಿಕ್ಕುವುದು ಅದನ್ನು ತೆಗೆದುಕೊಂಡು ನಮ್ಮಿಬ್ಬರಂತ ನಮ್ ನಮ್ಮ ನಮ್ಮಿಬ್ಬ ರಂದಂತ ನಮ್ಮಿಬ್ಬರದಂತ ಹೇಳಿ ಅವರಿಗೆ ಕೊಡು ಎಂದು ಹೇಳಿದನು ಯು

ಇರಬೇಕೆಂತಲೂ ಮತ್ತು ಸಹೋದರರ ಪಾಪಗಳನ್ನು ಚಮಿಸಬೇಕೆಂತಲೂ ಬೋಧಿಸಿದ್ದು ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬೆಳೆಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ನಿಲ್ಲಿಸಿ ಅವರಿಗೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪಲ್ಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೀಗಿರೋ ಹೀಗಿರುವುದರಿಂದ ಯಾವ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ ಅವನೇ ಪಲ್ಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೂ ಯಾವನಾದರೂ ಅಡ್ಡಿಯಾದರೆ ಅಂತವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಣಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು ತೊಡಕುಗಳು ಬರುವುದು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಳು ತೊಡಕುಗಳು ಹೇಗಾದರೂ ಬರುವವು ಆದಾಗ್ಯವು ಯಾವ ಮನುಷ್ಯನಿಂದ ತೊಡಕು ಬರು ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ ಹಾಗಾದ್ರೆ ನಿನ್ನ ಕೈಯನ್ನಾಗಲಿ ನಿನ್ನ ಕಾಲನ್ನಾಗಲಿ ನಿನ್ನನ್ನು ಪಾಪದಲ್ಲಿ ಶಿಕ್ಷಿಸುವುದಾದ್ರೆ ಅದನ್ನು ಕಲಿದು ಬಿಷಾರು ಬಿಡು ಎರಡು 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 ಕೈ ಎರಡು ಕಾಲು ಉಳ್ಳವನಾಗಿದ್ದು ನಿತ್ಯ ಜೀವ ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕೈ ಕಾಲು ಕಳೆದುಕೊಂಡವನಾಗಿ ಜೀವನದಲ್ಲಿ ಸೇರುವುದು ನಿನಗೆ ಉತ್ತಮ ನಿನ್ನ ಕಣ್ಣು ಮತ್ತೆ ನಿನ್ನ ಪಾಪ ನಿನ್ನನ್ನು ಪಾಪದಲ್ಲಿ ಶಿಕ್ಷಿಸುವುದಾದರೆ ಅದನ್ನು ಕಿತ್ತು ಪಿಸಾಡಿಬಿಡು ಎರಡು ಕಣ್ಣುನಾಗಿದ್ದು ಅಗ್ನಿ ನರಕದಲ್ಲಿ ಹಾಕಿಸಿ ಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳನಾಗಿದ್ದು ಜೀವನದಲ್ಲಿ ಸೇರುವುದು ನಿನಗೆ ಉತ್ತಮ ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ಸತ್ತಾರ ಮಾಡಬಾರದು ನೋಡಿರಿ ಪರಲೋಕದಲ್ಲಿ ಅವರು ದೇವದೂತರ ಮತ್ತು ಪರಲೋಕದಲ್ಲಿರುವ ನನ್ನ ತಂದೆಯ ಮು ಮುಖವನ್ನು ಯಾವಾಗಲೂ ನೋಡುತ್ತಾಳಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ನಿಮಗೆ ಹೇಗೆ ತೋರುತ್ತದೆ ಒಬ್ಬನು ಒಬ್ಬ ಮನುಷ್ಯನಿಗೆ ಮೂರು ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದ್ದನ್ನು ಹುಡುಕುತ್ತಾನಲ್ಲವೇ ಅದು ಸಿಕ್ಕಿದರೆ ತಪ್ಪಿಸಿ ಕೊಳ್ಳದೆ ಇರುವ ತೊಂಬತ್ತೊಂಬತ್ತು ಕುರಿಗಳಿಗಿಂತ ಆ ಒಂದು ಕುರಿಗೋಸ್ಕರ ಹೆಚ್ಚಾಗಿ ಸಂತೋಷ ಪಡುತ್ತಾನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹಾಗೆ ಈ ಚಿಕ್ಕವರಲ್ಲಿ ಒಬ್ಬನಾರು ಕೆಟ್ಟು ಹೋಗುವುದು ಅಲೋಕದಲ್ಲಿರುವ ನಿಮ್ಮ ತಂದೆಗೆ ನಿಮ್ಮ ತಂದೆಯೇ ಚಿತ್ತವಲ್ಲ ಇದಲ್ಲದೆ ನಿನ್ನ ಸೋದರನ್ನು ತಪ್ಪು ಮಾಡಿದರೆ ನೀನು ಅವನಿಗೆ ನೀನು ಅವನಿಗೆ ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು ಅವನು ನಿನ್ನ ಮಾತನ್ನು ಕೇಳದೆ ಕೇಳಿದರೆ ನಿನ್ನ ಸೋದರನನ್ನು ಸಂಪಾದಿಸಿಕೊಂಡಿರ್ವಿ ಅವನು ನಿನ್ನ ಮಾ ಕರಿ ಅವನು ಕೇಳದೆ ಹೋದರೆ ಎರಡು ಮೂರು ಸಾಕ್ಷಿಗಳನ್ನು ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆ ಸ್ಥಾಪನೆಯಾಗುವುದು ಹಾಗೆ ಇನ್ನೂ ಒಂದಿಬ್ಬರನ್ನು ಸಂಗಡ ಕರೆದುಕೊಂಡು ಹೋಗು ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು ಆದರೆ ಸಭೆಯ ಮಾತನ್ನು ಕೇಳದೆ ಹೋದ್ರೆ ಅವನು ಅವನು ನಿನಗೆ ಅಜ್ಞಾನಿಯಂತೂ ಭ್ರಷ್ಟನಂತೂ ಇರಲಿ ಭೂಲೋಕದಲ್ಲಿ ನೀವು ಏನು ಸಾಕಲ್ರಿ ಹದಿನತ್ ಮುಗಿತ ಹದಿನೇಳ ಆಯ್ತು ಬ್ರದರ್ ಈಗ ಮತ್ತ ಹದ್ನೆಂಟನೇ ಅಧ್ಯಾಯ ಹದಿನೆಂಟನೇ ವರ್ಷದಿಂದ ಮೂವತ್ತೈದನೇ ವಚನವರೆಗೂ ಅಂತ ಕೇಳ್ಕೊಂತೀನಿ ಓಕೆ ಬ್ರದರ್ ಮತ್ತಾಯ ಹದಿನೆಂಟನೇ ಹದಿನೆಂಟರಿಂದ ಮೂವತ್ತೈದು ಭೂಲೋಕದಲ್ಲಿ ನೀವು ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀವು ಏನನ್ನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ ಯಾಕೆ ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು ಆಗ ಪೇತ್ರನು ಆತನ ಬಳಿಗೆ ಬಂದು ಸ್ವಾಮಿ ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು ಏಳು ಸಾರಿಯೋ ಎಂದು ಕೇಳಲು ಏಸು ಅವನಿಗೆ ಏಳು ಸಾರಿ ಎಂದಲ್ಲ ಏಳೆಪ್ಪತ್ತು ಸಾರಿ ಎಂದು ನಿನಗೆ ಹೇಳುತ್ತೇನೆ ಆದುದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಅವನು ಲೆಕ್ಕ ತೆಗೆದುಕೊಳ್ಳು ಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಕೊಡಬೇಕಾದೊಬ್ಬನನ್ನು ಅವನ ಬಳಿಗೆ ಹಿಡಿದು ತಂದರು ಆ ಸಾಲ ತೀರುವುದಕ್ಕೆ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದಿದ್ದರಿಂದ ಅವನ ಅವನ ಒಡೆಯನು ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಅವನ ಬದುಕನ್ನೆಲ್ಲ ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪನೆ ಮಾಡಿದನು ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ ಒಡೆಯನೆ ಸ್ವಲ್ಪ ತಾಳಿಕೊ ನಿನ್ ನಿನ್ ನಿನ್ನಿಂದ ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು ತರುವಾಯ ಸೇವಕನು ಹೊರಗೆ ಬಂದು ತನ್ನ ನೂರು ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು ಹಿಡಿದು ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಇಚಕಿಸಿ ಇಚ್ಕಿದನು ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು ಸ್ವಲ್ಪ ತಾಳಿಕೊ ತೀರಿಸುತ್ತೇನೆ ಎಂದು ಬೇಡಿಕೊಂಡನು ಆದರೆ ಅವನು ಒಪ್ಪದೇ ಹೊರಟು ಹೋಗಿ ಆ ಸಾಲ ತೀರುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದಿದ್ದನ್ನೆಲ್ಲ ತಿಳಿಸಿದರು ಆಗ ಅವನ ಒಡೆಯನು ಅವನನ್ನು ಕರೆಸಿ ಎಲ್ಲಾ ನೀಚನೆ ನೀ ನೀನು ನನ್ನನ್ನು ಬೇಡಿಕೊಂಡಿದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೆನಲ್ಲ ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ಆತನಿಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವರ ಕೈಗೆ ಒಪ್ಪಿಸಿದನು ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆ ಮಾಡುವನು ಅಂದನು ಥ್ಯಾಂಕ್ ಥ್ಯಾಂಕ್ ಯು ಯು ಬ್ರದರ್ ಸಿಸ್ಟರ್ ಮತ್ತಾಯ ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಹದಿನೈದನೇ ವಚನದವರೆಗೂ ಕಂಬಲ ಮಸರ್ ಓದ್ಬೇಕಂತ ಕೇಳ್ಕೊಂತೀನಿ ಸಿಸ್ಟರ್ ಮತ್ತಾಯ್ ಹತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಹದಿನೈದನೇ ವಾಚರಣದವರೆಗೂ ಸಿಸ್ಟರ್ ಹ್ಮ ಏಸು ಎರಸಲೇನಿಗೆ ಹೋಗಬೇಕೆಂದು ಹೊರಟದ್ದು ಹೆಂಡ ಹೆಂಡತಿಯ ಪರಿತ್ಯಾಗದ ವಿಷಯವಾಗಿ ಉತ್ತರ ಕೊಟ್ಟದ್ದು ಏಸು ಈ ಮಾತುಗಳನ್ನು ಮುಗಿಸಿದ್ದ ಮೇಲೆ ಗಲಿಯವನ್ನು ಬಿಟ್ಟು ಎರಡೆಯ ಒಳ್ಳೆಯ ಆಚೆ ಪ್ರಯಾಣ ಮಾಡಿ ಯೂದಾಯ ಪ್ರಾಂತಕ್ಕೆ ಬಂದನು ಬಹು ಜನರು ಆತನ ಹಿಂದೆ ಗುಂಪಾಗಿ ಹೋದರು ಆತನು ಅವರನ್ನು ಅಲ್ಲಿ ಯೇಸು ಸ್ವಸ್ಥ ಮಾಡಿ ಮಾಡಿದ್ದನು ಆಗ ಪರೀಕ್ಷರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರಿ ಪರಿ ಪರೀಕ್ಷಿಸಬೇಕೆಂಬ ಯೋಚನೆಯಿಂದ ಒಬ್ಬನು ಯಾವನಾದರೂ ಒಂದು ಒಂದು ಕಾರಣ ಯಾವುದಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಎಂದು ಕೇಳಿದ್ದಕ್ಕೆ ಆತನು ಮನುಷ್ಯರನ್ನು ನಿರ್ಮಾ ನಿರ್ಮಾಣ ಮಾಡಿದ್ದವನು ಮಾಡಿದ್ದವನು ಆದಿಯಿಂದಲೇ ಅವರನ್ನು ಗಂಡ ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರ ಶರೀರವಾಗಿ ಇರುವರು ಎಂದು ಹೇಳಿದ್ದನೆಂಬುದಾಗಿ ನೀವು ಓದಲಿಲ್ಲವೋ ಈಗಿರುವುದ ಈಗಿರುವಲ್ಲಿ ಅವರು ಇನ್ನು ಇಬ್ಬರ ಇಬ್ಬರಲ್ಲ ಒಂದೇ ಶರೀರವಾಗಿ ಶರೀರವಾಗಿದ್ದಾರೆ ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು ಅಂದನು ಅವರು ಆತನನ್ನು ಹಾಗಾದರೆ ತ್ಯಾಗ ಪತ್ರ ಪತ್ರವನ್ನು ಕೊಟ್ಟು ಹಾಕಿಯನ್ನು ಬಿಟ್ಟು ಬಿಡಬಹುದೆಂದು ಮೋಸೆಯು ಏಕೆ ಆಜ್ಞೆ ಆಜ್ಞೆ ಕೊಟ್ಟನು ಎಂದು ಕೇಳಲು ಆತನು ಮೋಸೆಯು ನಿಮ್ಮ ಮೋಡತನವನ್ನು ನೋಡಿ ನೋಡಿ ನಿಮ್ಮ ಹೆಂಡರನ್ನು ಬಿಟ್ಟು ಬಿಡು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಅಪ್ಪಣೆ ಕೊಟ್ಟನು ಅಂದರೆ ಹಾದಿಯಿಂದಲೇ ಹಾಗೆ ಇರಲಿಲ್ಲ ಮತ್ತು ಆದರದ ಆದರದ ಕಾರಣದಿಂದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವುದು ಕೊಳ್ಳುವವನು ವ್ಯಭಿಚಾರ ಮಾಡುವವನಾಗುತ್ತಾನೆಂದು ನಿಮಗೆ ಹೇಳುತ್ತೇನೆ ಅಂದನು ಅದಕ್ಕೆ ಶಿಷ್ಯರು ಹೆಂಡತಿಯ ವಿಷಯವಾಗಿ ಗಂಡನ ಧರ್ಮ ಧರ್ಮ ಹೀನ ಗಂಡನ ಧರ್ಮ ಧರ್ಮ ಈಗಿದ್ದರೆ ಮದುವೆ ಆಗುವುದು ಒಳ್ಳೇದಲ್ಲ ಅಂದಾಗ ಆತನು ಅವರಿಗೆ ಈ ಮಾತನ್ನು ಅಂಗಿ ಅಂಗೀಕರಿಸುವ ಅಂಗೀಕರಿಸುವ ವರವನ್ ವರವನ್ನು ಹೊಂದಿದ್ದವರೇ ಹೊರತು ಮತ್ತಾರು ಅದನ್ನು ಅಂಗೀಕರಿಸುವುದಿಲ್ಲ ತಾಯಿ ಗರ್ಭದಿಂದ ತಾಯಿ ಗರ್ಭದಿಂದ ನಪವಂಶಕರಾಗಿ ಹುಟ್ಟಿದ್ದ ಹುಟ್ಟಿದ್ದವರು ಕೆಲವರು ಇದ್ದಾರೆ ಮನುಷ್ಯರಿಂದ ನಪವಂಶಕರಾಗಿ ಮಾಡಲ್ಪಟ್ಟವರು ಕೆಲವರು ಇದ್ದಾರೆ ಮತ್ತು ಪರಲೋಕ ರಾಜ್ಯವು ರಾಜ್ಯದ ನಿರ್ಮಿತವಾಗಿ ತಮ್ಮನ್ನು ತಾವೇ ನಪವಂಶಕರಾಗಿ ಮಾಡಿಕೊಂಡವರು ಕೆಲವರು ಇದ್ದಾರೆ ಅಂಗೀ ಅಂಗೀಕರಿ ಅಂಗೀಕರಿಸ ಅಂಗೀಕರಿಸಬಲ್ಲವನ್ನು ಅಂಗೀಕರಿಸಲಿ ಎಂದು ಹೇಳಿದ್ದನು ಮುಗಿತು ಮುಗಿತ ಹೋಗ್ಬೇಕಲ್ವಾ ಏಸು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿದ್ದು ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಏಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಿ ಕೇಳಿ ಕೇಳಲು ಶಿಷ್ಯರು ಅವರನ್ನು ಗದರಿಸಿದ್ದರು ಅಂದರೆ ಏಸು ಮಕ್ಕಳನ್ನು ಬಿಡಿರಿ ನನ್ನ ಹತ್ತರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಪರಲೋಕ ರಾಜ್ಯವು ಇಂತಹರದೆಂದು ಹೇಳಿ ಅವುಗಳ ಮೇಲೆ ಕೈ ಇಟ್ಟು ಅಲ್ಲಿಂದ ಹೊರಟು ಹೋದರು ಈಗ ಮತ್ತಾಯ ಹತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಚನದಿಂದ ಇಪ್ಪತ್ತಾರನೇ ವರ್ಷವರೆಗೂ ಶ್ರೀಕಾಂತ್ ಪಡೆದಿ ನಿತ್ಯ ಜೀವ ನಿತ್ಯ ಜೀವವನ್ನು ಹೇಗೆ ಪಡೆಯಬೇಕೆಂದು ಒಬ್ಬ ಐಶ್ವರ್ಯವಂತನ್ನು ವಿಚಾರಿಸಿದ್ದಕ್ಕೆ ಏಸು ಹಣದ ಭ್ರಾಂತಿಯಿಂದಾಗುವ ಕೇಡನ್ನು ತೋರಿಸಿದ್ದು ಆಗ ಒಬ್ಬನು ಬಂದು ಆತನನ್ನು ಬೋಧಕನೇ ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಿದ ಕೇಳಿದಾಗ ಕೇಳಲಾಗಿ ಆತನು ನಿನಗೆ ಅವ ಅವನಿಗೆ ಒಳ್ಳೇದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ ಒಳ್ಳೆ ಒಳ್ಳೆಯದನ್ನು ಒಳ್ಳೆ ಒಳ್ಳೆಯವನು ಒಬ್ಬನೇ ಆದರೆ ಆ ಜೀವದಲ್ಲಿ ಸೇರಬೇಕಾದರೆ ದೇವರ ಜ್ಞಾನಗಳಿಗೆ ಸರಿಯಾಗಿ ನಡೆದಕ್ಕೆ ನಡೆದುಕೋ ಎಂದು ಕೇಳಿದಕ್ಕೆ ಅವನು ಅವು ಯಾವು ಎಂದು ಕೇಳಲು ಯೇಸು ನರಹತ್ಯ ಮಾಡಬಾರದು ಎಬ್ಬಿಚಾರ ಮಾಡಬಾರದು ಕಳ್ಳತನ ಕದಿಯಬಾರದು ಸುಳ್ಳು ಸಾಕ್ಷಿ ಹೇಳಬಾರದು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆ ನಿನ್ನ ಸಹೋದರನ್ನು ಸಹೋದರರನ್ನು ನೆರೆಯವರನ್ನು ಪ್ರೀತಿ ಮಾಡಬೇಕು ಅವುಗಳು ಹ್ಮ್ ಅವುಗಳು ಎಂಬುವುಗಳೇ ಅಂದನು ಅಯ್ಯೋ ಯೌವನಸ್ತನೇ ಆ ಆ ಯೌವನಸ್ತನೇ ಆ ಯೌವನಸ್ಥನು ಆತನನ್ನು ಅವುಗಳ ಅವು ಎಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ ಇವನೇ ಇನ್ನೇನು ಕಡಿಮೆ ಆಗಬಹುದು ಎಂದು ಕೇಳಲು ಯೇಸು ನಿನಗೆ ಅವನಿಗೆ ನೀನು ಸಂಪೂರ್ಣನಾಗಿದ್ ಸಂಪೂರ್ಣನಾಗಿದ್ದರಿಂದ ಸಂಪೂರ್ಣನಾಗಿದ್ದರೆ ನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಬಡವರಿಗೆ ಮಾರಿ ಬಡವರಿಗೆ ಕೊಡು ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಅಯ್ಯೋ ಯವನಸ್ತಾನೆ ಆ ಯವನಸ್ತಾನೆ ಬಹಳ ಆಸ್ತಿ ಉಳ್ಳವ ಆಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು ಆಗ ಏಸು ತನ್ನ ಶಿಷ್ಯರನ್ನು ನೋಡಿ ನಿನಗೆ ಸತ್ಯವಾಗಿ ಹೇಳುತ್ತೇನೆ ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆ ಒಂಟೆ ಒಂಟೆಯು ಸೂಜಿ ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು ಶಿಷ್ಯರು ಇದನ್ನು ಕೇಳಿ ಆಚರಪಟ್ಟು ಪಟ್ಟು ಈ ಈಗಿದ್ದರೆ ಇದನ್ನು ಕೇಳಿ ಈಗ ಈಗಿದ್ದರಿಂದ ಯಾರಿಗೂ ರಕ್ಷಣೆ ಆದಿತ್ತು ಎಂದು ಕೇಳಲು ಯೇಸು ಇವನು ಇವರನ್ನು ದೃಷ್ಟಿ ಇಟ್ಟು ನೋಡು ನೋಡಿ ಇದನ್ನು ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯವು ಅಂದನು ಈಗ ಮತ್ತಾಯ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಿಂದ ಮೂವತ್ತನೇ ವಚನವರೆಗೂ ಅನುಶಾಸ ಓದ್ಬೇಕಂತ ಯೇಸುವಿಗೋಸ್ಕರ ಎಲ್ಲವನ್ನು ಬಿಟ್ಟವರಿಗೂ ಪ್ರತಿಫಲವು ದೇವರ ಕೃಪೆಯಿಂದಲೇ ಸಿಕ್ಕುವುದು ಆಗ ಪೇತ್ರನು ಆತನನ್ನು ಈಗೋ ನಾವು ಎಲ್ಲ ಬಿಟ್ಟು ಬಿಟ್ಟ ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೆವು ನಮಗೆ ಏನೋ ದೊರಕುವುದು ಎಂದು ಹೇಳಲು ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸ್ ಹಿಂಬಾಲಿ ಹಿಂಬಾಲಿಸಿರುವ ನೀವು ಸಹ ಹನ್ನೆರಡು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾರಿನ ಹನ್ನೆರಡು ಕುಲಗಳಿಗೆ ನ್ಯಾಯ ತೀರಿಸುವಿರಿ ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ ಮನೆಗಳನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿ ತಂಗಿಯರನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟರು ಬಿಟ್ಟು ಬಿಟ್ಟಿರುವು ಬಿಟ್ಟು ಬಿಟ್ಟಿರುವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು ಅಂದ ಆದರೆ ಅಂದರೆ ಬಹುಮಂದಿ ಮೊದಲನೆಯವರು ಕಡೆಯವರಾಗುವರು ಕಡೆಯವರು ಮೊದಲಿನವರಾಗುವರು ಯು ಮತಯಾ ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಹದಿನಾರನೇ ವಚನವರೆಗೂ ಸರಳ ಸೀತಾ ಓದ್ಬೇಕಂತ ಕೇಳ್ಕೊತೀನಿ ಹೀಗೆಂದರೆ ಸಿಸ್ಟರ್ ಸಿಸ್ಟರ್ ಅದು ಪರಲೋಕ ರಾಜ್ಯವು ಒಬ್ಬ ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ ಅವನು ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಹಾಳುಗಳನ್ನು ಕರೆಯುವುದಕ್ಕೆ ಬೆಳಿಗ್ಗೆ ಹೊರಟನು ಹಾಳಿಗೆ ದಿನಕ್ಕೆ ಒಂದು ಪಾವಲಿಯಂತೆ ಕೂಲಿ ಗೊತ್ತು ಮಾಡಿ ಅವರನ್ನು ದ್ರಾಕ್ಷೆ ತೋಟಕ್ಕೆ ಕಳುಹಿಸಿದನು ತರುವಾಯ ಹೆಚ್ಚು ಕಡಿಮೆ ಒಂಬತ್ತು ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ನಿಂತಿದ್ದ ಇನ್ನು ಕೆಲವರನ್ನು ಕಂಡು ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ ನಿಮಗೆ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ ಅನ್ನಲು ಅವರು ತೋಟಕ್ಕೆ ಹೋದರು ಅವನು ತಿರುಗಿ ಹೆಚ್ಚು ಕಡಿಮೆ ಹನ್ನೆರಡು ಗಂಟೆಗೆ ಮತ್ತು ಮೂರು ಗಂಟೆಗೆ ಹೋಗಿ ಅದೇ ಪ್ರಕಾರ ಮಾಡಿದನು ತಿರುಗಿ ಹೆಚ್ಚು ಕಡಿಮೆ ಸಾಯಂಕಾಲ ಐದು ಗಂಟೆಗೆ ಹೋಗಿ ಬೇರೆ ಕೆಲವರು ನಿಂತಿರುವುದನ್ನು ಕಂಡು ಅವರನ್ನು ದಿನವೆಲ್ಲ ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದೀರಿ ಎಂದು ಕೇಳಲು ಅವರು ಯಾರೂ ನಮ್ಮನ್ನು ಕೂಲಿಗೆ ಕರೆಯಲಿಲ್ಲ ಅಂದಾಗ ಅವನು ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ ಅಂದನು ಸಂಜೆ ಹೊತ್ತಿಗೆ ದ್ರಾಕ್ಷಿ ತೋಟದ ಯಜಮಾನನು ತನ್ನ ಪಾರುಪತ್ಯಗಾರನಿಗೆ ಆ ಹಾಳುಗಳನ್ನು ಕರೆದು ಕಡೆಗೆ ಬಂದವರನ್ನು ಮೊದಲು ಮಾಡಿಕೊಂಡು ಮೊದಲು ಬಂದವರ ತನಕ ಅವರಿಗೆ ಕೂ ಕೂಲಿ ಕೊಡು ಎಂದು ಹೇಳಿದನು ಆಗ ಸಾಯಂಕಾಲ ಗಂಟೆಗೆ ಬಂದವರಿಗೆ ಒಂದೊಂದು ಪಾವಲಿ ಸಿಕ್ಕಿತು ತರುವಾಯ ಮೊದಲಿನವರು ಬಂದು ತಮಗೆ ಹೆಚ್ಚು ದೊರೆಯುವುದೆಂದು ನೆನೆಸಿದರು ಆದರೆ ಇವರಿಗೆ ಸಹ ಒಂದೊಂದು ಪಾವಲಿಯೇ ಸಿಕ್ಕಿತು ಅದನ್ನು ತೆಗೆದುಕೊಂಡು ಮನೆಯ ಯಜಮಾನನ ಮೇಲೆ ಗುಣುಗುಟ್ಟಿ ಕಡೆಗೆ ಬಂದ ಇವರು ಒಂದು ತಾಸು ಹೊತ್ತು ಮಾತ್ರ ಕೆಲಸ ಮಾಡಿದ್ದಾರೆ ನಾವು ದಿನವೆಲ್ಲ ಬಿಸಿಲಿನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟಿದ್ದೇವೆ ಇವರನ್ನು ನಮಗೆ ಸಮ ಮಾಡಿದೆಯೇ ಅಂದರು ಅದಕ್ಕೆ ಅವನು ಅವರಲ್ಲಿ ಒಬ್ಬನಿಗೆ ಏನಪ್ಪಾ ನಾನು ನಿನಗೆ ಅನ್ಯಾಯ ಮಾಡಲಿಲ್ಲ ನೀನು ನನ್ನ ಸಂಗಡ ಒಂದು ಪಾವಲಿಗೆ ಒಡಂಬಟ್ಟಿಯೆಲ್ಲ ನಿನ್ನ ಕೂಲಿ ತಗೊಂಡು ಹೋಗು ನಿನಗೆ ಕೊಟ್ಟಂತ ಕಡೆಗೆ ಬಂದ ಇವನಿಗೂ ಕೊಡುವುದಕ್ಕೆ ನನಗೆ ಮನಸ್ಸುಂಟು ನನ್ನ ಬದುಕನ್ನು ನಾನು ಬೇಕಾದ ಹಾಗೆ ಮಾಡಬಹುದಲ್ಲವೇ ನಾನು ಒಳ್ಳೆಯವನ್ನಾಗಿರುವುದು ನಿನ್ನ ಕಣ್ಣನ್ನು ಹೊತ್ತು ಹೊತ್ತದು ಎಂದು ಹೇಳಿದನು ಈ ಪ್ರಕಾರ ಕಡೆಯವರು ಮೊದಲಿನ

ಅಲ್ಲ ಹದಿನೇಳು ತನ್ನ ಕಷ್ಟ ಮರ ಮರಣ ಪುನರು ಮೂರನೆಯ ಸಾರಿ ಮುಂದಿಡಿಸಿತ್ತು ಏಸು ಎರುಸಲೇಮಿಗೆ ಹೋಗುತ್ತಿರುವಾಗ ಹನ್ನೆರಡು ಮಂದಿ ಶಿಷ್ಯರನ್ನು ಹೊತ್ತಟ್ಟಿಗೆ ಕರೆದುಕೊಂಡು ದಾರಿಯಲ್ಲಿ ಅವರಿಗೆ ನೋಡಿರಿ ನಾವು ಹೆರುಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡುಕೊಡುವರು ಅವರು ಅವನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವ ಅವನನ್ನು ಅಪಹಾಸ್ಯ ಮಾಡುವುದಕ್ಕೂ ಕೊರಡೆಗಳಿಂದ ಹೊಡೆಯುವುದಕ್ಕೂ ಶಿಲುಬೆಗೆ ಹಾಕುವುದಕ್ಕೂ ಅನ್ಯರ ಕೈಗೆ ಒಪ್ಪಿಸುವರು ಅವರು ಅವನು ಸತ್ತ ಮೂರನೆಯ ದಿನದಲ್ಲಿ ಜೀವಿತನಾಗಿ ಹೆಬ್ಬಿಸಲ್ಪಡುವನು ಎಂದು ಹೇಳಿದನು ಇಬ್ಬರು ಶಿಷ್ಯರು ತಮಗೆ ಹೆಚ್ಚಿನ ಪದವಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳಲು ಏಸು ದೀನದಯೆಯನ್ನು ಕುರಿತು ಬೋಧಿಸಿದ್ದು ಆಗ ಜಬೇದಾಯನ ಮಕ್ಕಳ ತಾಯಿ ಆತನಿಗೆ ಏನೋ ಒಂದು ಬೇಡಿ ಬೇಡಿಕೊಳ್ಳಬೇಕೆಂದು ತನ್ನ ಮಕ್ಕಳನ್ನು ಕರೆಕೊಂಡು ಬಂದು ಆತನಿಗೆ ಅಡ್ಡಬಿದ್ದಳು ಆತನು ಆಕೆಯನ್ನು ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವಂತಕ್ಕೆ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು ಅದಕ್ಕೆ ಹೆಚ್ಚು ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ನಿಮ್ಮಿಂದಾಗಿದೆ ಎಂದು ಕೇಳಲು ಅವರು ಆಗುವುದು ಅಂದರು ಆಗ ಆತನು ಅವರಿಗೆ ನನ್ನ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ ಸರಿ ಆದರೆ ನನ್ನ ಎಡಬಲಗಡೆಯಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವ ಮಾಡುವನ್ನು ನನ್ನ ನಾನಲ್ಲ ನನ್ನದಲ್ಲ ನನ್ನ ತಂದೆಯಿಂದ ಅದು ಯಾ ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೆ ಸಿಕ್ಕುವುದು ಎಂದು ಹೇಳಿದನು ಉಳಿದ ಹತ್ತು ಮಂದಿ ಶಿಷ್ಯರು ಇದನ್ನು ಕೇಳಿ ಆ ಇಬ್ಬರು ಅಣ್ಣ ತಮ್ಮ ತಮ್ಮಂದಿರ ಮೇಲೆ ಸಿಟ್ಟುಕೊಂಡರು ಆದರೆ ಏಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಜನಾಂಗಗಳನ್ನಾಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ದೊಡ್ಡವರು ಬಾ ಬಾಲ ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲರಷ್ಟೇ ನಿಮ್ಮಲ್ಲಿ ಹಾ ಹಾಕಿರಬಾರದು ಆದರೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ನಿಮ್ಮ ಹಾಳಾಗಿರಬೇಕು ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಏಸು ಇಬ್ಬರು ಕುರುಡರಿಗೆ ದೃಷ್ಟಿಕೊಟ್ಟದ್ದು ಹಾ Така ಓಕೆ ಸಿಸ್ಟರ್ ಸಾಕೆ ಇಷ್ಟಾ ಥ್ಯಾಂಕ್ ಯು ಮಮ್ ಓಕೆ ಸಿಸ್ಟರ್ ಈಗ ಮತ್ತಯ 20ನೇ ಅಧ್ಯಾಯ 29ನೇ ವಚನದಿಂದ 34ನೇ ವಚನದ ವರೆಗೂ ಅಜ್ಜಿ ಓದ್ಬೇಕು ಅಂತ ಹೇಳ್ಕೊಂತೀನಿ ಯಸು ಇಬ್ಬರು ಕುರುಡರಿಗೆ ದೃಷ್ಟಿ ಕೊಟ್ಟದ್ದು ಅವರು ಯರಕೋಮಿ ಇಂದ ಹೊರಟು ಹೋಗುತ್ತಿರುವಾಗ ಜನರು ಗುಂಪು ಗುಂಪು ಆತನ ಹಿಂದೆ ಹೋಗಿತು ಜನರ ದೊಡ್ಡ ಜನರ ದೊಡ್ಡ ಗುಂಪು ಆತನ ಹಿಂದೆ ಹೋಗಿತ್ತು ಆಗ ದಾರಿಯ ಮಗ್ಗುಲಲ್ಲಿ ಇಬ್ಬರು ನಿಂತಿದ್ದ ಕುರುಡರು ಅಹ್ ಕುಂತಿದ್ದರು ಏಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ಕೇಳಿ ಸ್ವಾಮಿ ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗಿದರು ಆಗ ಗುಂಪಿನವರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವರು ಸ್ವಾಮಿ ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಎಂದು ಹೆಚ್ಚಾಗಿ ಕೂಗಿಕೊಂಡರು ಆಗ ಏಸು ನಿಂತು ಅವರನ್ನು ಕರೆದು ನಾನು ನಿಮಗೆ ಏನು ಮಾಡಬೇಕೆಂದು ಕೋರುತ್ತೀರಿ ಎಂದು ಕೇಳಲು ಅವರು ನಮಗೆ ಕಣ್ಣುಗಳು ತೆರೆಯಲ್ಪಡಬೇಕು ಸ್ವಾಮಿ ಅಂದರು ಆಗ ಏಸು ಕನಿಕರ ಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು ಕೂಡಲೇ ಅವರಿಗೆ ಕಣ್ಣುಗಳು ಬಂದುವು ಅವರು ಆತನ ಹಿಂದೆ ಹೋದರು ಓಕೆ ದೇವರ ಗಿಸ್ತು ಈಗ ಈ ಬೈಬಲ್ ರೀಡಿಂಗ್ ಅನ್ನು ಸಮಾವಧಿ ಮಾಡಬೇಕಾಗಿ ಕೊನೆಯ ಪ್ರಾರ್ಥನೆಯನ್ನು ರವಿ ಬ್ರದರ್ ಮಾಡ್ಬೇಕಂತ ಅಂತ ಓಕೆ ಓಕೆ ಜೋಶು ಮಾಡ್ತೀನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಓ ದೇವರೇ ಈ ಸಂಜೆ ವೇಳೆಗಾಗಿಯೂ ತಂದೆಯ ನಾವೆಲ್ಲರೂ ಸೇರಿ ನಿಮಗೆ ಕೃತಜ್ಞತೆ ಸಲ್ಲಿಸುವ ದೇವರೇ ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಈ ಲೋಕದಿಂದ ಆರಿಸಿ ಈ ಸ್ವಲ್ಪ ಹೊತ್ತು ದೇವರೇ ನಿಮ್ಮ ಕೃಪಾಸನದ ಬಳಿ ಬಂದು ನಾವು ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಓದುವಂತೆ ದೇವರೇ ನೀವು ಕೊಟ್ಟಂತ ಮಹಾಕೃಪೆಗಾಗಿಯೂ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುವ ತಂದೆಯ ದೇವರೇ ನಡೆಸಿಕೊಟ್ಟಂತ ನಿನ್ನ ಕುಮಾರ್ ಮಗನನ್ನು ಕೂಡ ಆಶೀರ್ವಾದ ದೇವರೇ ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರೇ ನಿನ್ನ ದಿವ್ಯಜ್ಞಾನವನ್ನು ಅನುಗ್ರಹಿಸಿ ಮುಂದಿನ ದಿನಗಳಲ್ಲಿ ದೇವರೇ ಇನ್ನ ಹೆಚ್ಚಾದ ಪವಿತ್ರಾತ್ಮನವನ್ನ ಕೊಟ್ಟು ಆ ಮಗ ಮಗನನ್ನು ನಡೆಸು ದೇವ್ರೆ ಓದಿರುವಂತ ಎಲ್ಲಾ ಸಹೋದರ ಸಹೋದರಿಗಳನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡು ದೇವರೇ ಇನ್ನು ಹೆಚ್ಚೆಚ್ಚಾಗಿ ಅವ್ರು ಕಲಿತು ನಿನ್ನ ವಾಕ್ಯಗಳನ್ನ ಇನ್ನು ಹೆಚ್ಚಾಗಿ ಆಳವಾಗಿ ಓದುವಂತೆ ಅವ್ರನ್ನ ಅಭ್ಯಾಸ ಮಾಡುವಂತೆ ಅವ್ರನ್ನ ಬಲಪಡಿಸು ಕಲಿಸ್ಕೊಡಂತ ಸಹೋದರಿನ ಕೂಡ ದೇವರ ವಿಶೇಷವಾಗಿ ಆಶೀರ್ವಾದ ಮಾಡು ಆ ಮಗಳಿಗೆ ಕೂಡ ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು ನಡೆಸು ತಂದೆ ದೇವರೆ ಎಲ್ಲವೂ ದೇವರೇ ನಿಮ್ಮ ಚಿತ್ರದಂತೆ ಅಪ ಈ ಕೂಟದಿಂದ ನಡೆಸಿಕೊಟ್ಟಿದಿ ಅದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸುವ ಆಗಿದ್ದೇವೆ ನಮ್ಮೆಲ್ಲರ ಮಧ್ಯದಲ್ಲಿ ನಿನ್ನೆ ತಾನೇ ಇರುವುದಕ್ಕಾಗಿಯೂ ಮತ್ತೊಂದು ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮೆಲ್ಲರ ರಕ್ಷಕನು ಒಡೆಯನು ವಿಮೋಚಕನೂ ಆಗಿರುವ ನಜರೈತ ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇನ್